ನೆಕ್ ಡಿಸೈನ್ಸ್ ಬ್ಲೌಸ್ನಲ್ಲಿ ಬೇರೆ ಬೇರೆ ನೆಕ್ ಈಸಿಯಾಗಿ ಮಾಡುವ ವಿಧಾನ. ಹಾಂ ನೋಡಿ, ನಾನು ಈ ದಿನ ಚೂಡಿದಾರ್ ಡ್ರೆಸ್ಗೆ ವಿವಿಧ ರೀತಿಯ ನೆಕ್ ಶೇಪ್ಗಳು ಅಂತ ಮಾಡ್ತಾ ಇದ್ದೀನಿ. ಈಗ ನೆಕ್ ಶೇಪ್ ಅಂತಂದರೆ ನೋಡಿ, ಒಂದು ಸ್ಕ್ವೇರ್ ನೆಕ್ ಇರುತ್ತೆ, ನೆಕ್ಸ್ಟ್ ಇನ್ನೊಂದು ಸ್ಕ್ವೇರ್ ನೆಕ್ ಆದರೂ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ನಾವಿದನ್ನು ಬಕೆಟ್ ನೆಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಸ್ಟಾರ್ ನೆಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಇದನ್ನು ನಾವು ಪಾಟ್ ನೆಕ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಲೀಫ್ ನೆಕ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ರೌಂಡ್ ನೆಕ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಯು ನೆಕ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಸ್ಟೆಪ್ ನೆಕ್ ಅಂತ ಹೇಳ್ತೀವಿ. ಇದೇ ಥರ ನಾನಾ ವಿಧಗಳ ನೆಕ್ಕಗಳನ್ನು ನಾವು ಗುರುತಿಸಬಹುದು, ತುಂಬ ಇದೆ. ಇದನ್ನೆಲ್ಲ ಮೆಜರ್ಮೆಂಟ್ ಪ್ರಕಾರ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ? ಈಗ ಡ್ರೆಸ್ಗಳಿಗೆ ಯಾವ್ಯಾವ ರೀತಿ ನಾವು ಮೆಜರ್ಮೆಂಟ್ ಹಿಡಿತೀವಿ ಅದು ನೆಕ್ ಮಾತ್ರ ನಾನು ಇಲ್ಲಿ ಮೆಜರ್ಮೆಂಟ್ ಪ್ರಕಾರ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ? ನೋಡಿ, ಇದು ಈ ರೀತಿ ಇರುತ್ತೆ. ಇಲ್ಲಿ ಈ ಗೆರೆನಲ್ಲಿ ಡಬಲ್ ಫೋಲ್ಡ್ ಇರುತ್ತೆ, ಹಿಂಭಾಗ ಮುಂಭಾಗ. ಈಗ ನಾವು ಒನ್ ಫೋಲ್ಡ್ ಮಾತ್ರ ತಗೊಳ್ತೀವಿ. ಈ ಗೆರೆನಲ್ಲಿ ಫೋಲ್ಡ್ ಇರಬೇಕು, ಗೊತ್ತಾಯ್ತಾ? ಮುಂಭಾಗಕ್ಕೆ ಮಾತ್ರ ಈ ನೆಕ್ಕಗಳನ್ನು ಹಾಕ್ತಾ ಇದ್ದೀನಿ. ಯಾವುದಕ್ಕೆ? ಡ್ರೆಸ್ಗಳಿಗೆ, ಗೊತ್ತಾಯ್ತಾ? ಇವಾಗ ನೋಡಿ, ಇದು ಡಬಲ್ ಫೋಲ್ಡ್ ಇರುತ್ತೆ, ಅದರಲ್ಲಿ ನಾವು ಒನ್ ಫೋಲ್ಡ್ ಮಾತ್ರ ತಗೊಳ್ತೀವಿ, ಮುಂಭಾಗದನ್ನು ಮಾತ್ರ ತಗೊಳ್ತಿದ್ದೀವಿ, ಓಕೆನಾ? ಹಾಂ ನೋಡಿ, ಈ ಸ್ಕ್ವೇರ್ ನೆಕ್ ಬರಬೇಕಾದ್ರೆ ಈ ರೀತಿ ನಾವು ಅಳತೆನ ತಗೋಬೇಕಾಗುತ್ತೆ. ನೋಡಿ, ಇಲ್ಲಿಂದ ಇದು ಡ್ರೆಸ್ನ ಮುಂಭಾಗದ ಮಡಿಕೆ, ಗೊತ್ತಾಯ್ತಾ? ಹಿಂಭಾಗಕ್ಕೆ ಇದು ಮುಂಭಾಗದ ಆಕಾರಗಳನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇದು ಡ್ರೆಸ್ನ ಮುಂಭಾಗದ ಮಡಿಕೆ, ಬಟ್ಟೆ ಮಡಿಸ್ತಿರಲ್ಲ ಆ ಮುಂಭಾಗದ ಮಡಿಕೆ. ಇಲ್ಲಿಂದ ಇಲ್ಲಿಗೆ 2.5 ಇಂಚು ತಗೋಬೇಕು, ಇಲ್ಲಿಂದ ಇಲ್ಲಿಗೆ 5 ಇಂಚು ತಗೋಬೇಕು. ನಾನಿವಾಗ ಸೇಮ್ ಅಳತೆದು ಬೇರೆ ಬೇರೆ ನೆಕ್ಕಗಳನ್ನು ತೋರಿಸ್ತಾ ಇದ್ದೀನಿ. ಈ ಸ್ಕ್ವೇರ್ ನೆಕ್ ಬರೋಕ್ಕೆ ನೋಡಿ, ಇಲ್ಲಿಂದ ಇಲ್ಲಿಗೆ 2.5 ತಗೋಬೇಕು, ಇಲ್ಲಿಂದ ಇಲ್ಲಿಗೆ 5 ಇಂಚ್ ತಗೋಬೇಕು, ಇಲ್ಲಿಂದ ಇಲ್ಲಿ ಕೂಡ 2.5 ತಗೋಬೇಕು. ಈಗ ಇದು ಇದನ್ನ ಸೇರಿಸ್ಬೇಕು, ಇಲ್ಲಿ 2.5 ತೆಗಿದಿರಲ್ಲ, ಇದು ಇದನ್ನ ಸೇರಿಸ್ಬೇಕು. ಈಗ ನಮಗೆ ಸ್ಕ್ವೇರ್ ನೆಕ್ ಬರುತ್ತೆ, ಈ ಕಡೆ ಪಾರ್ಟು ಈ ಕಡೆ ಪಾರ್ಟು. ನಾನು ತೋರಿಸ್ತಾ ಇರೋದು ನೋಡಿ, ಇಲ್ಲಿಂದ ಎಡಭಾಗದ ಮಾತ್ರ ತೋರಿಸ್ತಾ ಇದ್ದೀನಿ, ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ, ಗೊತ್ತಾಯ್ತಾ? ಇದನ್ನು ಓಪನ್ ಮಾಡಿದರೆ
ಎರಡೂ ಕಡೆದು ಕಾಣುತ್ತೆ. ಗೊತ್ತೈತೆ, ಇದರದ್ದು ಕೂಳೆ ಮಾರ್ಜಿನ್, ಇದು ಅರ್ಧ ಇಂಚ್ ಕೂಳೆ ಮಾರ್ಜಿನ್. ಆವಾಗ ಎಷ್ಟು ಬರುತ್ತೆ ನಮಗೆ, 3 ಇಂಚ್ ಆಗುತ್ತೆ. ಇಲ್ಲಿ ಹೊಲ್ದಾದ್ಮೇಲೆ ಟೋಟಲಿ 6 ಇಂಚ್ ನೆಕ್ ಬರುತ್ತೆ. ಗೊತ್ತಾಯ್ತಾ, ಇಲ್ಲಿ 5 ಇಂಚ್ ನಾವು ತೆಗೆದಿರ್ತೀವಿ, ಇಲ್ಲಿ ಅರ್ಧ ಇಂಚು ಕೂಳೆಗೆ ಹೋಗುತ್ತೆ, ಆವಾಗ 5.5 ಆಗುತ್ತೆ. ಆವಾಗ ಇಲ್ಲಿ ಮಾತ್ರ ಅರ್ಧ ಇಂಚು, ಇಲ್ಲಿ ನಾವು ಭುಜದಲ್ಲಿ ಹೊಲಿಗೆ ಹಾಕ್ತೀವಲ್ಲ, ಆವಾಗ ಅರ್ಧ ಇಂಚು ಹೋಗುತ್ತೆ, ಆವಾಗ ನಮಗೆ 5 ಇಂಚೇ ನೆಕ್ ಸಿಗುತ್ತೆ. ಈಗ 2.5 ಅಗಲ, 5 ಇಂಚು ಉದ್ದ, ಅಂದರೆ ನೆಕ್ ಡೀಪು ಅಷ್ಟೇ ಅಳತೆದನ್ನೇ ಬೇರೆ ಬೇರೆ ಡಿಸೈನನ್ನು ನಾನು ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ 2.5 ಅಂದರೆ ಇಲ್ಲಿ ಅರ್ಧ ಇಂಚು ಕೂಳೆ ಹೋದರೆ ಇಲ್ಲಿ ಟೋಟಲಿ 3 ಬರುತ್ತೆ. ನಾವು ಕಟ್ ಮಾಡೋದು ಮಾತ್ರ ಇಲ್ಲಿ 2.5. ಗೊತ್ತಾಯ್ತಾ. ಈಗ ನೆಕ್ಸ್ಟು ಬಕೆಟ್ ನೆಕ್ಕು, ಇದು ಸೇಮು 2.5 ಇಟ್ಕೊಳ್ತೀವಿ ಇಲ್ಲಿಗೆ. ಇದು ಕೂಡ 5 ಇಂಚೆ ಇಟ್ಕೊಳ್ತೀವಿ, ಬಟ್ ಇಲ್ಲಿಗೆ 2 ಇಂಚ್ ಇಟ್ಕೊಳ್ತೀವಿ. ಯಾಕೆಂದರೆ ಇಲ್ಲಿ ತಳಭಾಗ ಕಡಿಮೆ ಬರಬೇಕು, ಇಲ್ಲಿ ಮೇಲೆ ಅಗಲ ಬರಬೇಕು. ಇಲ್ಲಿ ನೀವು 2 ಇಂಚ್ ಬೇಕಾದರೂ ಇಟ್ಕೋಬೋದು, ಅಥವಾ 1.75 ಇಂಚು ಬೇಕಾದರೂ ಇಟ್ಕೋಬೋದು. ಒಂದು ಸ್ವಲ್ಪ ತುಂಬ ಕಡಿಮೆ ಬೇಕಾದರೂ ಮಾಡ್ಬೋದು, ಒಂದು ಸ್ವಲ್ಪ ಅರ್ಧ ಇಂಚು ಜಾಸ್ತಿ ಮಾಡಿ ಅಷ್ಟು ಬೇಕಾದರೂ ಇಟ್ಕೋಬೋದು. ನಿಮಗೆ ಶೇಪು ಹೇಗೆ ಹೇಗೆ ಬೇಕು ಅನಿಸುತ್ತೋ ಆ ರೀತಿ ಇಟ್ಕೋಬೋದು. ಗೊತ್ತಾಯ್ತಾ, ಇದನ್ನು ಸೇರಿಸ್ಬೇಕು. ಇಲ್ಲಿ 2 ಇಂಚು, ಇಲ್ಲಿ 2.5 ಇಂಚು, ಇಲ್ಲಿ 5 ಇಂಚು, ಇದನ್ನು ಸೇರಿಸಿ ನೋಡಿ ಇದ್ರದ್ದು ಕೂಳೆ ಮಾರ್ಜಿನ್ ಎಷ್ಟು ಬರುತ್ತೆ. ಆವಾಗ ಇಲ್ಲಿ ನೆಕ್ಕು ಅಗಲ ಎಷ್ಟು ಬರುತ್ತೆ ಭುಜದಲ್ಲಿ, ಇಲ್ಲೂ ಕೂಡ 1/2 ಇಂಚು ಕೂಳೆ ಮಾರ್ಜಿನ್ ಹೋಗುತ್ತೆ. ಗೊತ್ತಾಯ್ತಾ, 3 ಇಂಚು ಬರುತ್ತೆ ರೆಡಿ, ಹೊಲ್ದಾದಮೇಲೆ 3 ಇಂಚು ಬರುತ್ತೆ. ಕಟ್ಟಿಂಗ್ನಲ್ಲಿ ಮಾತ್ರ ನಾವು ಎಷ್ಟು ತೆಗಿತೀವಿ, 2.5 ಇಂಚ್ ತೆಗಿತೀವಿ. ಇದು 5 ಇಂಚ್ ತೆಗಿತೀವಿ, ಇಲ್ಲಿ 1/2 ಇಂಚು ಕೂಳೆ ಹೋಗುತ್ತೆ, ಆವಾಗ 5.5 ಆಗುತ್ತೆ. ಈ 5.5 ಉದ್ದ 5.5 ಇಲ್ಲಿ 1/2 ಇಂಚು ಕೂಳೆ ಹೋಗ್ಬಿಡುತ್ತೆ, ಆವಾಗ ಇಲ್ಲಿ ರೆಡಿ 5 ಇಂಚೆ ಉಳಿಯುತ್ತೆ. ಈಗ ಸ್ಟಾರ್ ನೆಕ್ಕು, ಇಲ್ಲಿಂದ ಇಲ್ಲಿಗೆ 2.5 ಇಂಚು ಇಟ್ಕೊಳ್ತಾ ಇದ್ದೀನಿ, ಇಲ್ಲಿಂದ ಇಲ್ಲಿಗೆ 5 ಇಂಚು ನೋಡಿ, ಇದು 2.5 ಇಂಚು, ಇಲ್ಲಿಂದ ಇಲ್ಲಿಗೆ 5 ಇಂಚು. ಈಗ ಈ ಸ್ಟಾರ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದರೆ ನೋಡಿ, ಮೇಲಿಂದ ಇಲ್ಲಿಗೆ 1/2 ಇಂಚು ನಮಗೆ ಕೂಳೆ ಹೋಗುತ್ತೆ, 1/2 ಇಂಚನ್ನ ಬಿಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಇಲ್ಲಿ ಗುರುತು ಮಾಡಬೇಕು, ಇದನ್ನು ಮತ್ತು ಇಲ್ಲಿಂದ ಇದನ್ನು ಸೇರಿಸ್ಬೇಕು, ಮತ್ತು ಇಲ್ಲಿಂದ ಇಲ್ಲಿಗೆ ಇವೆರಡರ ಮಧ್ಯ ಬಿಂದು ಈ ಬಿಂದು ಗುರುತು ಮಾಡಬೇಕು, ಮತ್ತು ಇದು ಇದರ ಮಧ್ಯ ಬಿಂದು ಈ ಬಿಂದು ಗುರುತು ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ ಇಲ್ಲಿಗೆ 1 ಇಂಚು, ಅದನ್ನು ನಾವು ಈ ರೀತಿ ಸೇರಿಸ್ಬೇಕು. ಈ ಥರ ಮೂಲೆ ಇರೋ ಹಂಗಾದರೂ ಸೇರಿಸ್ಬೋದು, ಇಲ್ಲ ಈ ಥರ ರೌಂಡ್ ಬರೋ ಹಂಗಾದರೂ ಸೇರಿಸ್ಬೋದು. ಗೊತ್ತಾಯ್ತಾ, ಇದ್ರ ಕೂಳೆ ಮಾರ್ಜಿನ್ನು ಇಷ್ಟು ಬರುತ್ತೆ, ಈ ಥರ ಸ್ಟಾರ್ ನೆಕ್ಕು ಬರುತ್ತೆ. ಓಕೆನಾ. ಈಗ ನೆಕ್ಸ್ಟು ಪಾಟ್ ನೆಕ್ಕು ನೋಡಿ, ಇದು ಅಷ್ಟೇ. ಇಲ್ಲಿಗೆ ಅಳತೆಗಳನ್ನು ಹೇಳ್ತೀನಿ. ಇಲ್ಲಿಂದ ಇಲ್ಲಿಗೆ 1/2 ಇಂಚು, ಎಲ್ಲ ಕಡೆಯೂ ಇಲ್ಲಿಗೆ ಕೂಳೆ ಮಾರ್ಜಿನ್ನು ನಾವು 1/2 ಇಂಚು. ಈಗ ನೆಕ್ಸ್ಟು ಇಲ್ಲಿಂದ ಈ ಪಾಯಿಂಟಿಂದ ಇಲ್ಲಿಗೆ 3 ಇಂಚ್ ಇಟ್ಟಿರ್ತೀವಿ, ಅದನ್ನು ಇಳಿಸ್ಬಿಟ್ಟು ಈ ಪಾಯಿಂಟು ಮತ್ತು ಈ ಪಾಯಿಂಟಿಗೆ ಜಾಯಿಂಟ್ ಮಾಡ್ತೀವಿ. ಇವೆರಡರ ಸೆಂಟ್ರ್ ಪ್ಲೇಸು ಇಲ್ಲಿಗೆ ಮಾಡಿದೆ, ಇಲ್ಲಿಂದ ಇಲ್ಲಿಗೆ 1 ಇಂಚು ಎತ್ತರ, ಇಲ್ಲಿಂದ ಇಲ್ಲಿಗೆ 1 ಇಂಚು. ಇವಾಗ ಇದು ಸ್ಟಾರ್ ಕೂಡಿಸ್ತೀವಿ. ಇದನ್ನು ಮೂಲೆ ಥರ ಬೇಕಾದರೂ ಮಾಡ್ಬೋದು, ಇಲ್ಲ ಸ್ಟಾರ್ ಇದು ರೌಂಡ್ ಬೇಕಾದರೂ ಮಾಡ್ಬೋದು. ಪಕ್ಕದಲ್ಲೇ ಹಾಕಿದ್ದೀನಿ. ಗೊತ್ತಾಯ್ತಾ. ಈಗ ನೆಕ್ಸ್ಟು ಪಾಟ್ ನೆಕ್ಕು, ಇಲ್ಲಿಂದ ಇಲ್ಲಿಗೆ 2.5 ಇಂಚು, ಇಲ್ಲಿ 5 ಇಂಚು. ಈಗ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಗುರುತು ಮಾಡಿದ್ದೀನಿ, ಇಲ್ಲ ಅರ್ಧ ತೆಗೆದ್ಬಿಡಿ ಹೊಲಿಗೆಗೆ ಹೋಗುತ್ತೆ. ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಗುರುತು ಮಾಡಿ, ಇದು 1.5 ಇಂಚಿನ ಪಾಯಿಂಟು. ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ತೆಗೆದು ಒಂದು ಸ್ವಲ್ಪ ಇಲ್ಲಿ ನೆಕ್ಕನ್ನು ಒಳಗಡೆ ತಗೊಂಬಂದು ಆಮೇಲೆ ಇದನ್ನು
ರೌಂಡ್ ಅಪ್ ನೋಡಿ, ಈ ಗೆರೆಗೆ ಬೇಕಾದರೂ ರೌಂಡ್ ಅಪ್ ಮಾಡ್ಬೋದು, ಇಲ್ಲ ಈ ಗೆರೆಗೆ ಬೇಕಾದರೂ ರೌಂಡ್ ಅಪ್ ಮಾಡ್ಬೋದು. ಇದು ಪಾರ್ಟ್ ನೆಕ್ ಬರುತ್ತೆ. ಇಲ್ಲಿ ಮಡಿಕೆ ಇರೋದ್ರಿಂದ ಹಿಂಗೆ ತೆಗೆದಾಗ ಪಾರ್ಟ್ ನೆಕ್ ಬರುತ್ತೆ. ನೆಕ್ಸ್ಟ್ ಇದು ಲೀಫ್ ನೆಕ್ಕು ನೋಡಿ, ಇದು ಅಷ್ಟೇ 2.5 ಇಂಚು, ಇದು 5 ಇಂಚು. ಈಗ ನಮಗೆ ಇಲ್ಲಿಂದ ಇಲ್ಲಿಗೆ 1/2 ಇಂಚು ಕೂಳೆಗೆ ಹೋಗುತ್ತೆ. ಇವಾಗ ಇಲ್ಲಿ ಎಷ್ಟಿದೆ, 5 ಇಂಚಿದೆ, ಗೊತ್ತಾಯ್ತಾ? ಇಲ್ಲಿ ಒಂದು ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನೋಡಿ, ಇಲ್ಲಿಂದ ಮೊದಲನೇ ಮಾರ್ಕಿಗೆ ಈ ಥರ ಒಳಗಡೆ ತಗೊಂಬನ್ರಿ, ಮತ್ತೆ ನೇರ ಬಂದು 2ನೇ ಮಾರ್ಕಿಗೆ ಒಳಗಡೆ ತಗೊಂಬನ್ರಿ, ಮತ್ತೆ ನೇರ ಬಂದು 3ನೇ ಗೆರೆಗೆ ಒಳಗಡೆ ತಗೊಂಬನ್ರಿ. ಆಮೇಲೆ ಇದನ್ನು ಈ ರೀತಿ ಎಲೆ ಆಕಾರದಲ್ಲಿ ಮಾಡಿ. ಇದರದ್ದು ಕೂಳೆ ಮಾರ್ಜಿನ್. ಇದು ಕೂಳೆ ಮಾರ್ಜಿನ್ ಹೋಗುತ್ತೆ. ಇದನ್ನು ಈ ರೀತಿ ಬೇಕಾದರೂ ಮಾಡ್ಬೋದು. ನೋಡಿ, ಇಲ್ಲಿ ಡಾಟ್ ಗೆರೆ ಹಾಕಿದ್ದೀನಿ. ಆ ರೀತಿ ಬೇಕಾದರೂ ನಾವು ಶೇಪನ್ನು ಚೇಂಜ್ ಮಾಡ್ಕೋಬೋದು, ಗೊತ್ತಾಯ್ತಾ? ಈಗ ನೆಕ್ಸ್ಟು ರೌಂಡ್ ನೆಕ್ಕು. ಮಾಮೂಲಿ ನಾವು ಯಾವಾಗಲೂ ತೆಗಿತೀವಲ್ಲ ರೌಂಡ್ ನೆಕ್ಕು, ಅದು ಇಲ್ಲಿ 2.5 ಹಾಕ್ಕೊಳ್ಳೋಣ. ಇಲ್ಲಿಗೆ 5 ಇಂಚ್ ಇಟ್ಕೊಳ್ಳೋಣ. ಇಲ್ಲೂ ಕೂಡ ಆವಾಗ 5 ಇಂಚ್ ಇಟ್ಕೋಬೇಕು. ಇದನ್ನ ಸೇರಿಸ್ತೀವಿ. ಈಗ ಇಲ್ಲಿಂದ ಇಲ್ಲಿಗೆ 1 ಇಂಚು ಮಾರ್ಜಿನ್. ಇದು ರೌಂಡ್ ಆಗಿರೋದ್ರಿಂದ ಬರ್ತಾ 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 ಸೇರಿಸ್ಬೇಕು. ಇದು ಮಾಮೂಲಿ ರೌಂಡ್. ಇಲ್ಲಿಗೆ 2.5, ಇಲ್ಲಿಗೆ 5 ಇಂಚು, ಇಲ್ಲಿಂದ ಇದು ಕೂಡ 5 ಇಂಚು, ಇಲ್ಲಿಂದ ಇಲ್ಲಿಗೆ 1 ಇಂಚು. ಇದು ರೌಂಡ್ ಬರುತ್ತೆ. ಅದ್ರ ನೆಕ್ಸ್ಟ್ ಯು ನೆಕ್ಕು. ಯು ನೆಕ್ ಯಾವ ರೀತಿ ಅಂದರೆ, ಇಲ್ಲಿಂದ 2.5 ಇಟ್ಕೊಂಡಿದ್ದೀನಿ, ಇಲ್ಲಿಗೆ 5 ಇಂಚ್ ಇಟ್ಕೊಂಡಿದ್ದೀನಿ, ಇಲ್ಲಿ ಕೂಡ 5 ಇಂಚ್ ಇಟ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ 1/2 ಅಥವಾ 1/2ಕ್ಕಿಂತ ಕಡಿಮೆ ಇಟ್ಕೋಬೇಕು ನೋಡಿ, ಇಷ್ಟೇ ಇಟ್ಕೋಬೇಕು. ಏನು, ಇಲ್ಲಿ ಮೂಲೆ ತಿರುಗೋದಕ್ಕೆ ಮಾತ್ರ ಇದು ಸ್ಕ್ವೇರು ಅಲ್ಲ, ರೌಂಡು ಅಲ್ಲ. ಇದು ರೌಂಡ್ ನೆಕ್ ಬಂದರೆ ಇದು ಯು ನೆಕ್ ಬರುತ್ತೆ. ಫುಲ್ ಇಲ್ಲಿ ಮೂಲೆ ತಿರ್ಗಕ್ಕೆ ಒಂದು ಸ್ವಲ್ಪ ಅಷ್ಟು ಇಟ್ಕೊಂಡ್ರೆ ಇದು ಯು ನೆಕ್ ಆಗುತ್ತೆ. ಇದು ಕೂಡ ಇಲ್ಲಿಗೆ 2.5, ಇಲ್ಲಿಗೆ 5 ಇಂಚು, ಇಲ್ಲಿಗೆ 5 ಇಂಚು, ಇಲ್ಲೂ ಕೂಡ 2.5, ಇಲ್ಲಿ 1/2ಕ್ಕಿಂತ ಕಡಿಮೆ, ಗೊತ್ತಾಯ್ತಾ? ಅಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಈಗ ನೆಕ್ಸ್ಟು ಇದು ರೌಂಡ್ ನೆಕ್ಕು, ಇದು ಯು ನೆಕ್ಕು. ನೆಕ್ಸ್ಟ್ ಸ್ಟೆಪ್ ನೆಕ್ ಅಂತ. ಈಗ ಇದಕ್ಕೆ ಮೆಟ್ಟಿಲು ನೆಕ್ಕು ಅಂತ ಹೇಳ್ತಾರೆ, ಸ್ಟೆಪ್ಸು. ಇದು 2.5, ಇಲ್ಲಿಂದ ಇಲ್ಲಿಗೆ 2.5 ತಗೊಂಡು ಇಲ್ಲಿಗೆ 5 ಮಾಡಿದ್ದೀವಿ.
ಇಲ್ಲೂ ಕೂಡ ನಾವು 5 ಇಂಚಿಗೆ ಗುರುತು ಮಾಡಬೇಕು. ಇದನ್ನ ಸೇರಿಸ್ಕೋಬೇಕು. ಇಲ್ಲಿ ಮಾಮೂಲಿಯಂತೆ 1/2 ಇಂಚು ಕೂಳೆಗೆ ಹೋಗುತ್ತೆ. ಇಲ್ಲಿ 1 ಇಂಚು 1 ಇಂಚು 1 ಇಂಚು 1 ಇಂಚು ಈ ರೀತಿ ನಾವು ಗುರುತು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿಂದ ಇಲ್ಲಿಗೆ 1/2 ಇಂಚು ಇರಲಿ. ಇಲ್ಲಿಗೆ ನಾವು ಗೆರೆ ಹಾಕೊಳ್ತಾ ಇದ್ದೀವಿ. ಈಗ ನೋಡಿ, ಇದನ್ನ 1/2 ಇಂಚು ಹಾಕಿದ್ದೀನಿ ಈ ಗೆರೆ ಹತ್ರಕ್ಕೆ. ಇನ್ನ 1/2 ಹಾಕಬೇಕು ಈ ಗೆರೆ ಲೆವೆಲಿಗೆ. 1/2 ಹಾಕಿದ್ದೀನಿ. ಇದು ಇಲ್ಲಿಂದ ಇಲ್ಲಿಗೆ 1 ಇಂಚು ಎತ್ತರ ಹೋಗಿದೆ, ಆದ್ದರಿಂದ ಇಲ್ಲಿಂದ ಇಲ್ಲಿಗೆ 1 ಇಂಚು ಹಾಕಬೇಕು. ಮತ್ತು 1/2 ಇಂಚು ಗೆರೆ ಹಾಕಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಂಚು ಹಾಕಬೇಕು ಈ ಗೆರೆ ನೇರಕ್ಕೆ, ಈ ಪಾಯಿಂಟ್ ನೇರಕ್ಕೆ. ಇಲ್ಲಿ 1/2 ಇಂಚು ಹಾಕಬೇಕು. ಇಲ್ಲಿ 1 ಇಂಚು, ಇಲ್ಲಿ 1/2 ಇಂಚು. ಈ ರೀತಿ ಸ್ಟೆಪ್ ಯಾವ ರೀತಿ ಬರುತ್ತೋ ಅದೇ ರೀತಿ ಬರುತ್ತೆ. ಈ ಮೂಲೆಗಳನ್ನು ಕರೆಕ್ಟಾಗಿ ಹೊಲಿಯುವಾಗಲಿ ನೀವು ಕಟ್ ಮಾಡುವಾಗಲಿ ನೀಟಾಗಿ ಹಾಕಬೇಕು. ನೋಡಿ, ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು ಹಾಕ್ಕೊಳ್ಳಿ, ಇಲ್ಲಿ 1/2 ಇಂಚು, ಇಲ್ಲೆಲ್ಲ 1 ಇಂಚು. ಬೇಕು ಅಂದರೆ ನೀವು ಇದನ್ನು ಕೂಡ 1 ಇಂಚು ಮಾಡ್ಕೋಬೋದು. ಇದು ನಾವು 5 ಇಂಚಿಗೆ ಹಾಕಿರೋದ್ರಿಂದ ಇಲ್ಲಿ 1/2 ಇಂಚು ಲಾಸ್ಟಿಗೆ ಉಳಿಯುತ್ತೆ. ಇದು ಇಷ್ಟಗ್ಲ ಬರುತ್ತೆ ಕೆಳಗಡೆದು. ಆಮೇಲೆ ಇದೆಲ್ಲ 1 ಇಂಚಿಗೆ ಆಗುತ್ತೆ. ಸೇಮ್ ಬೇಕು ಅಂದರೆ 5.5 ತೊಗೋಬೇಕಾಗುತ್ತೆ. ಇಲ್ಲಾಂದರೆ ಇರೋದ್ರಲ್ಲೇ ಒಂದೇ ಅಳತೆ ಬರೋ ಹಂಗೆ ಇದನ್ನು ಮಾಡ್ಕೋಬೋದು. ಇದು ಸ್ಟೆಪ್ ನೆಕ್ಕು, ಗೊತ್ತಾಯ್ತಾ? ಈ ರೀತಿ ಇದು ಹೊಲಿಯೋದು ಮಾತ್ರ ತುಂಬ ನಾಜುಕ್ಕಾಗಿ ಹೊಲಿಬೇಕು. ಈ ಕಾರ್ನರು ಈ ಕಾರ್ನರು ಕರೆಕ್ಟಾಗಿ ಸೂಜಿ ಒಳಗಡೆ ಹೋದಾಗ ತಿರುಗಿಸ್ಕೊಂಡು ನೀಟಾಗಿ ಮೂಲೆ ಬರೋ ಹಂಗೆ ಮಾಡಬೇಕು. ಓಕೆನಾ? ನೋಡಿ, ನಾನು ಇದುವರೆಗೂ ತೋರಿಸಿದ್ದ ನೆಕ್ ಡಿಸೈನ್ಗಳನ್ನು ಸಾರಿ ಬ್ಲೌಸಿಗೆ ಬ್ಯಾಕ್ ನೆಕ್ ಬೇಕಾದರೂ ಮಾಡ್ಕೋಬಹುದು. ಇದೆ, ಇದನ್ನು ಆಲ್ಟ್ರು ಮಾಡಿಕೊಂಡು ಬ್ಯಾಕ್ ನೆಕ್ ಬೇಕಾದರೂ ಮಾಡ್ಕೋಬಹುದು. ಇಲ್ಲ ಅಂದರೆ ನಾನು ಉದ್ದೇಶಪೂರ್ವಕವಾಗಿ ಹೇಳಿದ್ದು ಅಂದರೆ ಚೂಡಿದಾರ್ ಡ್ರೆಸ್ಗೆ ಮುಂಭಾಗದ ನೆಕ್ ಡಿಸೈನ್ ಇವು. ಇದನ್ನೇ ನಾವು ಆಲ್ಟ್ರು ಮಾಡಿಕೊಂಡು ಸೀರೆ ಬ್ಲೌಸಿಗೆ ಬ್ಯಾಕಿಗೂ ಕೂಡ ಮಾಡ್ಕೋಬಹುದು, ಗೊತ್ತಾಯ್ತಾ? ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮಗನಿಸಿದ ವಿಷಯವನ್ನು ಕಮೆಂಟ್ಸ್ ಮಾಡಿ ತಿಳಿಸಿ. ಅಥವಾ ನಿಮಗೆ ಯಾವ ಪಾಠ ಮಾಡಬೇಕು ಅಂತ ನೀವು ಕಮೆಂಟ್ಸ್ ಮಾಡಿ ತಿಳಿಸಿದರೆ ಆ ಪಾಠನ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆಗಿ ನಿಮಗಾಗಿ ಹೊಸ ಹೊಸ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.